ವಾಲ್ಯೂಮ್ ಸ್ಟಡಿ 6 ಚಾಪ್ಟರ್ 11 ಪೇಜ್ ನಂಬರ್ 253. ಯಹೂದ್ಯರು ಧರ್ಮಶಾಸ್ತ್ರಾಧೀನರಾಗಿ ಜನಿಸಿರುವುದರಿಂದ ನಮ್ಮ ಕರ್ತನಿಗೂ ಮತ್ತು ಆತನ ಅಪೊಸ್ತಲರಿಗೂ ಈ ವಿಧಾನವನ್ನು ಆಚರಿಸುವುದು ನಿರ್ಬಂಧವಾಗಿತ್ತು ಮತ್ತು ಅದು ಸೂಕ್ತ ಸಮಯವೂ ಆಗಿತ್ತು. ಅವರು ಈ ರೀತಿಯಲ್ಲಿ ಯಹೂದ್ಯ ಪಸ್ಕದ ಕುರಿಮರಿಯನ್ನು ಹುಳಿಯಿಲ್ಲದ ರೊಟ್ಟಿ ಮತ್ತು ಕಹಿ ಪಲ್ಯದೊಂದಿಗೆ ತಿಂದು ಮತ್ತು ಬಹುಶಃ ಸಾಂಪ್ರದಾಯಿಕವಾದ ದ್ರಾಕ್ಷಾರಸವನ್ನು ಸೇವಿಸಿದ ಮೇಲೆ ನಮ್ಮ ಕರ್ತನು ಯಹೂದ್ಯ ಪಸ್ಕ ಊಟವಾದ ಉಳಿದ ಹುಳಿ ಇಲ್ಲದ ರೊಟ್ಟಿ ಮತ್ತು ದ್ರಾಕ್ಷಾರಸವನ್ನು ತೆಗೆದುಕೊಂಡು ತನ್ನ ಶಿಷ್ಯರಿಗೂ ಮತ್ತು ಅವರು ಪ್ರತಿನಿಧಿಸುವ ಆತ್ಮಿಕ ಇಸ್ರೇಲರಿಗೂ, ಇಸ್ರೇಲರು ಚೊಚ್ಚಲು ಮಕ್ಕಳ ಸಭೆಯವರು ಆದ ತನ್ನ ಸಮಸ್ತ ಸಭೆಗೆ ಒಂದು ಮಾದರಿಯಾಗಿ ಯಹೂದ್ಯ ಪಸ್ಕವನ್ನು ನಿವೃತ್ತಿಗೊಳಿಸಿ ಇದನ್ನು ಪ್ರತಿಷ್ಠಾಪಿಸಿದನು. ಯೋಹಾನ 17:20. ನಮ್ಮ ಕರ್ತನು ಯಾವುದೇ ಬೇರೆ ರೀತಿಯ ಅಥವಾ ಇನ್ನೂ ಉತ್ತಮವಾದ ಪಸ್ಕವನ್ನು ನೇಮಿಸಲಿಲ್ಲ. ಇದಕ್ಕೆ ವ್ಯತಿರಿಕ್ತವಾಗಿ ಈ ನಮೂನೆಯು ಅದರ ನೆರವೇರಿಕೆಯ ಪ್ರಾರಂಭದ ಮಾದರಿಯಾಗಿತ್ತು. ಆದುದರಿಂದಲೇ ನೆರವೇರಿಕೆಯನ್ನು ಒಪ್ಪಿಕೊಂಡವರಿಗೆ ಇನ್ನು ಮುಂದೆ ಇದು ಸೂಕ್ತವಾದದ್ದಲ್ಲ. ಈ ಅಧ್ಯಾಯದ ಪ್ರಾರಂಭದಲ್ಲಿಯೇ ಅಪೊಸ್ತಲನು ಹೇಳಿರುವಂತೆ ನಮ್ಮ ಕರ್ತನು ಕುರಿಮರಿಯ ಪ್ರತಿ ಸಂಕೇತವಾಗಿ ಸದ್ಯದಲ್ಲಿಯೇ ಕೊಯ್ಯಲ್ಪಡುವವನಾಗಿದ್ದನು. ನಮ್ಮ ಪಸ್ಕ ಕುರಿಮರಿಯಾದ ಕ್ರಿಸ್ತನು ಕೊಯ್ಯಲ್ಪಟ್ಟಿದ್ದಾನೆ. ಕ್ರಿಸ್ತನು ಪಸ್ಕದ ಕುರಿಮರಿಯನ್ನಾಗಿ ಅಂಗೀಕರಿಸುವ ಮತ್ತು ಆ ಮೂಲಕವಾಗಿ ಪ್ರತಿ ಸಂಕೇತವನ್ನು ಇಂದು ಮಾದರಿಯ ಸ್ಥಾನದಲ್ಲಿ ಸ್ವೀಕರಿಸುವ ಯಾರು ಇನ್ನು ಮುಂದೆ ಔಚಿತ್ಯವಾಗಿ ಸಾಂಕೇತಿಕ ಕುರಿಮರಿಯ ಮಾಂಸವನ್ನು ತಿಂದು ಸಾಂಕೇತಿಕ ಬಿಡುಗಡೆಯ ಸ್ಮರಣಾರ್ಥ ಸಿದ್ಧಪಡಿಸುವುದಿಲ್ಲ. ಯೇಸುವನ್ನು ನಿಜವಾದ ಪಸ್ಕದ ಕುರಿಮರಿಯೆಂದು ನಂಬುವ ಎಲ್ಲ ವಿಶ್ವಾಸಿಗಳಿಗೆ ಅಂದಿನಿಂದ ಯುಕ್ತವಾದದ್ದು ತಮ್ಮ ಹೃದಯವೆಂಬ ಬಾಗಿಲ ನಿಲುವು ಕಂಬಗಳಿಗೆ ಆತನ ರಕ್ತದಿಂದ ಪ್ರೋಕ್ಷಿಸುವುದು, ತಮ್ಮ ಹೃದಯಗಳನ್ನು ಕೆಡುಕಿನ ಪ್ರಜ್ಞೆಯಿಂದ ಪ್ರೋಕ್ಷಿಸಿಕೊಳ್ಳುವುದು, ಪ್ರಸ್ತುತ ದಂಡನೆಯಿಂದ ತಮ್ಮ ಪಾಪಗಳು ಆತನ ರಕ್ತದ ಮುಖಾಂತರ ನಿವಾರಣೆಗೊಂಡಿತೆಂದು ಗ್ರಹಿಸಿಕೊಳ್ಳುವುದು ಮತ್ತು ಆತನ ರಕ್ತದ ಮೂಲಕ ಅವರು ಈಗ ಪಾಪ ಕ್ಷಮಾಪಣೆಯನ್ನು ಹೊಂದಿಕೊಳ್ಳುವುದು. ಇವರುಗಳು ಇನ್ನು ಮುಂದೆ ತಮ್ಮ ಕರ್ತನ ಒಳ್ಳೆಯತನವನ್ನು ಎಲ್ಲರಿಗಾಗಿ ಈಡುಬಲಿಯಾದ ಯೇಸುಕ್ರಿಸ್ತನೆಂಬ ಮಾನವ ಅರ್ಹತೆಯನ್ನು ಸವಿಯಬೇಕು ಇಲ್ಲವೇ ತಮಗಾಗಿ ಬಳಸಿಕೊಳ್ಳಬೇಕು. ವಿಶ್ವಾಸದಿಂದ ಅವರುಗಳು ಆ ಅರ್ಹತೆಗಳಲ್ಲಿ ಭಾಗವಹಿಸಬೇಕು ಮತ್ತು ತಮ್ಮ ಪಾಪಗಳು ಕರ್ತನ ಮೇಲೆ ಹೊರಲ್ಪಟ್ಟಾಗ ಆತನು ಅವರಿಗಾಗಿ ಮರಣ ಹೊಂದಿದನು. ಆದುದರಿಂದ ಆತನ ಒಳ್ಳೆತನಗಳು ಮತ್ತು ನೀತಿವಂತಿಕೆಯು ಅವರಿಗಾಗಿ ಆರೋಪಿಸಲ್ಪಟ್ಟವೆಂಬುದನ್ನು ಅವರು ತಿಳಿದುಕೊಳ್ಳಬೇಕು. ಹೀಗಾಗಿ ಈ ವಸ್ತುಗಳನ್ನು ಅವರು ತಿನ್ನುತ್ತಾರೆ ಅಥವಾ ನಂಬಿಕೆಗೆ ಪೂರಕವಾಗಿ ಬಳಸಿಕೊಳ್ಳುತ್ತಾರೆ. ಹಾಗಾದರೆ ನಮ್ಮ ಕರ್ತನ ರಾತ್ರಿ ಭೋಜನವು ಪಸ್ಕ ಭೋಜನದ ಸ್ಥಾನವನ್ನು ತೆಗೆದುಕೊಂಡಿರುವುದೇ ಆದರೂ ಅದು ಹುಚ್ಚ ಮಟದಲ್ಲವಾದರೆ ಅದರ ಪ್ರತಿ ಸಂಕೇತವೊಂದು ಪ್ರಾರಂಭವಾಗಿದೆ. ಅದು ಏನು ಎಂಬ ಪ್ರಶ್ನೆಗೆ ನಾವು ಇದು ಪ್ರತಿ ಸಂಕೇತದ ಸ್ಮರಣೆ ಎಂದು ಉತ್ತರಿಸುತ್ತೇವೆ. ಇದು ಆತನ ಹಿಂಬಾಲಿಕರಿಗೆ ಪ್ರತಿ ಸಂಕೇತ ಪಸ್ಕದ ನೆರವೇರಿಕೆಯನ್ನು ನೆನಪು ಮಾಡುವುದಾಗಿದೆ. ಈ ರೀತಿಯಲ್ಲಿ ನಮ್ಮ ಕುರಿಮರಿಯನ್ನು ಅಂಗೀಕರಿಸುವುದು ಮತ್ತು ಆ ಮೂಲಕ ಆತನು ನಮಗಾಗಿ ಮರಣಪಟ್ಟದ್ದನ್ನು ಸ್ಮರಿಸುವುದು, ಅಂದರೆ ದೇವಜನರ ಬಿಡುಗಡೆಯನ್ನು ನಿರೀಕ್ಷಿಸುವುದು. ಆದುದರಿಂದ ಇದು ಈ ಲೋಕದಲ್ಲಿರುವಾಗ ಯಾರು ಇದನ್ನು ಬುದ್ಧಿಪೂರ್ವಕವಾಗಿ ಮೆಚ್ಚಿಕೊಳ್ಳುತ್ತಾರೋ ಮತ್ತು ಸ್ಮರಿಸಿಕೊಳ್ಳುತ್ತಾರೋ ಅವರು ಈ ಲೋಕದವರಲ್ಲ. ಅವರುಗಳು ಯಾತ್ರಿಕರು ಮತ್ತು ಅಪರಿಚಿತರೂ ಆಗಿದ್ದಾರೆ ಮತ್ತು ಅವರು ಹೆಚ್ಚಿನ ನಿರೀಕ್ಷಣಾ ಪರಿಸ್ಥಿತಿಯನ್ನು ಬಯಸುತ್ತಾರೆ. ಹಾಗೂ ಪಾಪ ಮತ್ತು ಮರಣದ ಆಳ್ವಿಕೆಗೆ ಒಳಪಟ್ಟ ಈ ಲೋಕದ ಕೆಡುಕು, ದುಃಖ ಮತ್ತು ಬಂಧನಗಳಿಂದ ಮುಕ್ತರಾಗಿದ್ದಾರೆ. ಇವರು ನಿಜವಾದ ಮತ್ತು ಹುಳಿಯಿಲ್ಲದ ರೊಟ್ಟಿಯಲ್ಲಿ ಪಾಲು ತೆಗೆದುಕೊಳ್ಳುತ್ತಾರೆ. ಅವರು ಅದನ್ನು ಮಾನವ ವಿಚಾರ ಸರಣಿಯ ಯಾವ ಅಶುದ್ಧತೆಯು, ಹುಳಿಯು, ಕೆಡುಕು, ಆಕಾಂಕ್ಷೆಗಳು, ಸ್ವಾರ್ಥತೆ ಮುಂತಾದವುಗಳು ಇಲ್ಲದಂತೆ ಪರಿಶುದ್ಧತೆಯಲ್ಲಿಯೂ ಇರುವುದರಿಂದ ಅವರು ಕರ್ತನಲ್ಲಿ ಮತ್ತು ಆತನ ಶಕ್ತಿಯಲ್ಲಿ ಬಲಗೊಳ್ಳುವಂತಹ ರೀತಿಯಲ್ಲಿ ಅದನ್ನು ಬಯಸುತ್ತಾರೆ. ಅವರು ಸೇವಕನು ತಮ್ಮ ಕರ್ತನಿಗಿಂತ ದೊಡ್ಡವನಲ್ಲ ಎಂಬ ತಮ್ಮ ಒಡೆಯನ ಮಾತುಗಳ ಪ್ರಕಾರ ತಮ್ಮನ್ನು ದಂಡಿಸಿಕೊಳ್ಳುವಂತೆ ಕಹಿ ಪಲ್ಯದಲ್ಲಿಯೂ ಪಾಲು ತೆಗೆದುಕೊಳ್ಳುತ್ತಾರೆ.
ಕರ್ತನು ತಾನೇ ನಿಂದಿಗೂ ನಿಂದನೆಗೂ ಪೀಡನೆಗೂ ಮತ್ತು ತಿರಸ್ಕಾರಕ್ಕೂ ಒಳಗಾಗಿರುವುದಾದರೆ ಅವರು ಸಹ ತಮಗೂ ಅಂತಹುದೇ ರೀತಿಯ ನಡೆಸಿಕೊಳ್ಳುವಿಕೆಯನ್ನು ನಿರೀಕ್ಷಿಸುತ್ತಾರೆ. ಯಾಕೆಂದರೆ ಈ ಲೋಕವು ಹೇಗೆ ಆತನನ್ನು ಅರಿಯಲಿಲ್ಲವೋ ಅದೇ ರೀತಿ ಅವರನ್ನೂ ಅರಿತಿಲ್ಲ. ಹೌದು, ಯಾರ ಪ್ರಾಮಾಣಿಕತೆಯು ಈ ಲೋಕದ ಅನಾಧರಣೆಯು ಅವರ ಮೇಲೆ ಬರಮಾಡುವುದಿಲ್ಲವೋ ಅವರ್ಯಾರೂ ಆತನಿಗೆ ಅಂಗೀಕಾರವಲ್ಲ. ಆತನು ಹೇಳಿದ್ದೇನೆಂದರೆ, ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆ ಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೋರಿಸಿದರೆ ನೀವು ಧನ್ಯರು, ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ. ಮತ್ತಾಯ 5:11, ಮತ್ತಾಯ 12:2 ಮತ್ತು 2 ತಿಮೋತೆ 3:12. ನೀವು ಪರಲೋಕದಲ್ಲಿ ಹೆಚ್ಚಿನ ಬಹುಮಾನವನ್ನು ಸ್ವೀಕರಿಸುವಿರಿ ಎಂಬುದಾಗಿ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ.